嗯。 Mighty man. Mighty, man. mighty man, the goodness of God, the goodness of God, God. The endures continually. Mighty. Your tongue your devises, destruction, devises destruction. Like a sharp razor, like sharp razor. working deceitfully, you love evil, love evil. more than good. good. Lying, rather, Lying rather, speaking in speaking right. righteousness. You love your all devouring words, all devouring you, words deceitful you deceitful God tongue. God shall likewise, God shall destroy, likewise you destroy you forever. He shall, take you away, he shall take you away, pluck you out of, the, out of your land, dwelling place, and uproot, you, and uproot you, from you from the land of the living. The of the living. The righteous shall See and fear and, fear. and shall love for him, saying Here is the man. Man. Who did not, did not make God his strength, strength, his strength but trusted but trust in, the his riches, in the abundance of his riches and strengthened himself, and strength and strength himself, strength himself in, his in his wickedness. For I am like a like green, green olive tree, green olive tree, green olive tree. In, the in the house of God. I trust in the mercy of God, I trust in the mercy forever, of God. forever and ever. ಕರ್ತನ ದೇವಸ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಕರ್ತನು ನಿಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ ಇವತ್ತಿನ ದಿವಸ ನಾನು ನಿಮ್ಮನ್ನು ನೋಡಲು ಸಂಧಿಸಲು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ ನನಗೂ ತುಂಬ ಸಂತೋಷವಾಗಿದೆ ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ನೆನ್ನೆ ಇಂದಿಗೂ ಎಂದಿಗೂ ಬದಲಾಗದೇ ಇರುವಂಥ ದೇವರು ಸರ್ವಶಕ್ತನಾದ ದೇವರು ಇವತ್ತು ಸಹ ಜೀವಂತವಾಗಿದ್ದಾರೆ ನನ್ನನ್ನು ನಿನ್ನನ್ನು ನೋಡುವಂಥ ನಮ್ಮನ್ನು ಕಾಪಾಡಿ ನಡೆಸುವಂಥ ದೇವರಾಗಿದ್ದಾರೆ ಆತನ ನೀತಿಯುಳ್ಳ ದೇವರು ಸರ್ವಶಕ್ತನಾದ ದೇವರು ನ್ಯಾಯವನ್ನು ಮಾಡುವಂಥ ದೇವರು ಅದ್ಭುತವಾದ ದೇವರು ಇವತ್ತಿನ ದಿವಸ ಕೀರ್ತನೆಗಳ ಪುಸ್ತಕದಲ್ಲಿ ಐವತ್ತೆರಡನೇ ಅತ್ಯಾಯವನ್ನು ನಾವು ನೋಡಲಿಕ್ಕಿದ್ದೇವೆ ಈ ಅತ್ಯಾಯವನ್ನು ರಾಜನು ಬರೆದಂಥ ಒಂದು ಕೀರ್ತನೆಯಾಗಿದೆ ದೋಯಗ ಎಂಬುದಾಗಿ ಒಬ್ಬ ಕೆಲಸಗಾರನು ಸೌಳ ರಾಜನ ಜೊತೆಗೆ ಕೆಲಸ ಮಾಡ್ತಿದ್ದಂಥವನು ಅವನಿಗೆ ದಾವಿದನ ಕಂಡ್ರೆ ಅವನಿಗೆ ಹಾಗೆ ಅವನು ದಾವಿದನಿಗೆ ವಿರೋಧವಾಗಿ ಅವನು ಎಲ್ಲ ಕಾರ್ಯಗಳನ್ನು ಮಾಡ್ತಿದ್ದ ದಾವಿದನು ಯಾವಾಗ ಅಹಿಮಲೇಖ್ ಎಂಬ ಸೇವಕನ ಹತ್ರ ಹೋದಾಗ ಆ ಅಹಿಮಲೇಕ್ ಎಂಬ ಸೇವಕನು ದಾವಿದನಿಗೆ ಊಟ ಕೊಡ್ತಾರೆ ಅವನಿಗೆ ಗೋಳಿ ಹತ್ತನ ಚಾಕು ಖಡ್ಗವನ್ನು ಕೊಡುತ್ತಾರೆ ಮತ್ತು ಎಲ್ಲ ವಿಚಾರಿಸಿ ದಾವಿದನಿಗೆ ಸಹಾಯ ಮಾಡ್ತಾರೆ ಒಂದು ಸೇವಕನಾಗಿರೋದರಿಂದ ಆತನು ಒಳ್ಳೆಯ ಹೃದಯದಿಂದ ಒಳ್ಳೆಯ ಮನಸ್ಸಿನಿಂದ ದಾವಿದನಿಗೆ ಸಹಾಯ ಮಾಡ್ತಾರೆ ಈ ವಿಷಯವು ದೋಯೆಗನಿಗೆ ಗೊತ್ತು ಬರ್ತದೆ ಸೌಳು ರಾಜ ಆಗಲೇ ದಾವಿದನು ಹೇಗಾದರೂ ಸಾಯಿಸಬೇಕು ಅಂತ ಅಟ್ಟಿಸ್ಕೊಂಡು ಇದ್ದಾರೆ ಅಟ್ಟಿಸ್ಕೊಂಡು ಹೋಗುವಂಥ ಸಮಯದಲ್ಲಿ ಈ ದೋಹೆಗನಿಗೆ ಸೌಳು ರಾಜನ ಹತ್ರ ಒಳ್ಳೆಯ ಹೆಸರು ಪಡಿ ಪಡೆಯಬೇಕು ಆತನ ಹತ್ರದಿಂದ ಒಳ್ಳೆಯ ಫೇವರ್ಸ್ ದಯ ಪಡ್ಕೊಳ್ಬೇಕು ಇನ್ನೂ ಹೆಚ್ಚಾಗಿ ಅವನು ರಾಜನ ಹತ್ರದಲ್ಲಿ ಇರಬೇಕು ಎಂಬುದಾಗಿ ಕಾರಣದಿಂದ ದ ಸೌಳ ರಾಜನಿಗೆ ಸಂತೋಷ ಪಡಿಸೋ ಥರ ಸೌಳು ರಾಜನಿಗೆ ತೃಪ್ತಿ ಪಡಿಸೋ ಥರ ಸೌಳ ರಾಜ ಯಾವುದನ್ನು ಕೇಳ್ತಾಯಿದ್ದು ಎದುರು ನೋಡ್ತಾರೆ ಬಯಸ್ತಾ ಇದ್ದಾರೋ ಅದನ್ನು ಅವರಿಗೆ ಕೊಡುವಂತೆ ದೋಯೇಗ ಏನು ಮಾಡ್ತಾನೆ ಸೌಳ ರಾಜನಿಗೆ ತಿಳಿಸ್ತಾನೆ ಈ ಥರ ದಾವಿದನು ನೋಬ್ ಸ್ಥಳದಲ್ಲಿ ನೋಬು ಎಂಬ ಸ್ಥಳದಲ್ಲಿ ಇದ್ದಾನೆ ಹೈಮಲೇಕ್ ಎಂಬ ಸೇವಕನ ಹತ್ರ ಮುಖ್ಯವಾದ ಯಾಜಕರ ಹತ್ರ ಅವ್ರ ಹತ್ರಲ್ಲಿದ್ದಾರೆ ಅವ್ರ ಮನೆಯಲ್ಲಿದ್ದಾರೆ ಎಂಬುದಾಗಿ ಇನ್ನೂ ಅನೇಕ ವಿಷಯಗಳನ್ನು ತಿಳಿಸ್ಬಿಡ್ತೇನೆ ಇಲ್ಲದೆ ಇರೋದು ಇರೋದಕ್ಕಿಂತಲೂ ಇನ್ನೂ ಹೆಚ್ಚಾಗಿರುವಂಥ ಅನೇಕ ವಿಷಯಗಳನ್ನು ಅನೇಕ ಕಾರ್ಯಗಳು ಕೊರತೆಗಳನ್ನು ದಾವಿದನ ಬಗ್ಗೆ ಸುಳ್ಳು ಸುಳ್ಳಾಗಿ ಮೋಸವಾದ ರೀತಿಯಲ್ಲಿ ಸೋಳು ರಾಜನಿಗೆ ತಿಳಿಸ್ತಾರೆ ಈಗ ಸೋಳು ರಾಜನಿಗೆ ಗೊತ್ತಾಯಿತು ಹೇಗೋ ಈ ದಾವಿದನು ಅಲ್ಲಿ ನೋಬ್ ನೋಬ್ ಸ್ಥಳದಲ್ಲಿ ಐಮಲೇಕ್ ಎಂಬ ಸೇವಕನ ಹತ್ರ ಇರೋದು ಈಗ ತಕ್ಷಣ ರಾಜ ತನ್ನ ಸೈನಿಕನ ಜೊತೆಗೆ ಕೆಲಸಗಾರ ಜೊತೆಗೆಲ್ಲ ದಾವಿದನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ ಸ್ಥಳಕ್ಕೆ ಹೋಗುತ್ತಾರೆ ಅಲ್ಲಿರುವಂಥ ಹೈಮ್ಲೇಕ್ ಎಂಬ ಸೇವಕನನ್ನು ಅವನು ಅವನ ಪತ್ನಿ ಮಕ್ಕಳು ಕುಟುಂಬದವರು ಎಲ್ಲರನ್ನೂ ಆ ಊರಲ್ಲಿರೋರು ಎಲ್ಲರನ್ನೂ ಅವನಿಗೆ ಸೇರಿದಂಥ ಎಲ್ಲ ಕೆಲಸಗಾರ ಮಕ್ಕಳು ಎಲ್ಲರನ್ನೂ ಸಾಯಿಸಬೇಕು ಕೊಂದಾಕಬೇಕು ಅಂತ ಅವನು ಕೋಪ ಕೋಪಗೊಳ್ಳುತ್ತಾನೆ ಆವಾಗ ದ ರಾಜ ಹೇಳ್ತಾನೆ ದೋಹೆಗನಿಗೆ ಒಂದನೇ ಸಾಮ್ಯ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ನಾವು ಹದಿನೆಂಟನೇ ವರ್ಷದಲ್ಲಿ ನಾವು ನೋಡ್ತೇವೆ ದೋಹೆಗನು ಹೈಮಲೇಕ್ ಸೇವಕ ದೇವರ ಸೇವಕನನ್ನು ಕಡ್ಗ ತೊಗೊಂಡು ಅವನು ಕತ್ತರಿಸಾಕಿ ಸಾಯಿಸ್ಬಿಡ್ತಾನೆ ಅವರಲ್ಲಿರೋದ ಅವನಿಗೆ ಸಂಬಂಧಪಟ್ಟಂಥ ಎಲ್ಲ ವ್ಯಕ್ತಿಗಳನ್ನು ಅವರು ಆತನಲ್ಲಿ ಸಾಯಿಸ್ತಾನೆ ಸಾಯಿಸುವಂಥ ಸಮಯದಲ್ಲಿ ದಾವಿದನಿಗೆ ತುಂಬ ದುಃಖ ಆಗತ್ತೆ ಒಂದು ಪರಿಶುದ್ಧವಾದ ದೇವರ ಮಗನು ದೇವರ ಸೇವಕನಾಗಿರುವಂಥ ಐಮಲೇಖನು ಅವರ ಕುಟುಂಬವನ್ನು ಈ ಥರ ಕೊಂದಾಕ್ಬಿಟ್ರಲ್ವಾ ಅಂತ ಬೇ ಬೇಜಾರಾಗಿ ದುಃಖದಲ್ಲಿದ್ದಾಗ ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ತಾರೆ ಈ ಕೀರ್ ಕೀರ್ತನೆಯನ್ನು ಅವರು ಬರೆಯವರಾಗಿದ್ದಾರೆ ಇಲ್ಲಿ ಮೊದಲನೇ ವಚನದಲ್ಲಿ ನೋಡ್ತೇವೆ ತುಂಬ ಹೆಮ್ಮೆ ಹೆಮ್ಮೆಗೊಳ್ತಾ ಇದೆಯಾ ಕೊಚ್ಕೊಳ್ತಾ ಇದೆಯಾ ಎಂಬುದಾಗಿ ದಾವಿದನು ಹೇಳ್ತಾನೆ ಯಾರ ಬಗ್ಗೆ ದೋಹೆಗನ ಬಗ್ಗೆ ನೋಡಿ ದೋವೆ ಏನು ಮಾಡ್ತಾನೆ ಅಲ್ಲಿ ಅವನು ಕೊಂದಾಕ್ಬಿಟ್ಟಿದ್ದಾನೆ ಒಳ್ಳೆಯ ವ್ಯಕ್ತಿಯಾಗಿರುವಂಥ ಒಳ್ಳೆಯ ಮನುಷ್ಯನಾದ ಹೈಮಲೇಖನನ್ನು ಕೊಂದುಬಿಟ್ಟಿದ್ದಾನೆ ಆತನು ಮಾಡಿರುವಂಥದ್ದು ಅನ್ಯಾಯ ಆತನು ಮಾಡಿರುವಂಥ ಕೆಟ್ಟ ಕೆಲಸ ಆತನು ಮಾಡಿರುವಂಥ ತಪ್ಪಾದ ಕಾರ್ಯಗಳನ್ನು ಮಾಡಿ ಅದರಲ್ಲಿ ಅವನು ಪುಚ್ಕೊಳ್ಳೋನಾಗಿದ್ದಾನೆ ಅವನು ಜಂಬ ಕೊಡು ಜಂಬಾ ಪಡವನಾಗಿದ್ದಾನೆ ಆಗ ದಾವಿದನು ಹೇಳ್ತಾನೆ ನೀನು ಇದರಲ್ಲಿ ನೀನು ಜಂಬ ಪಡುವಂಥ ವಿಷಯ ಮಾಡಿರುವಂಥ ಕೆಟ್ಟ ಕೆಲಸ ಮಾಡಿರುವಂಥ ತಪ್ಪಾದ ಕಾರ್ಯಗಳಲ್ಲಿ ನೀನು ಈ ಥರ ನೀನು ಮಾತನಾಡ್ತೀಯಾ ಎಂಬುದಾಗಿ ಅವರು ಹೇಳ್ತಾರೆ ನೋಡಿ ಈ ಅಚ್ಚ ಈ ವಚನದಲ್ಲಿ ನಮಗೇನು ಗೊತ್ತಾಗತ್ತಂದರೆ ಕೆಟ್ಟವರು ಪಾಪ ಮಾಡೋರು ತಪ್ಪು ಮಾಡೋರು ನಿಮಗೆ ವಿರೋಧವಾಗಿರುವವರು ನಿಮಗೆ ವಿರೋವವಾದ ವಿರೋಧವಾದಂಥ ಕಾರ್ಯಗಳು ನಿಮಗೆ ವಿರೋಧವಾಗಿ ನಿಮಗೆ ಅವಮಾನ ನಿಂದೆ ಬರುವಂತೆ ತೊಂದರೆ ಆಗುವಂತೆ ನಿಮಗೆ ಹಾನಿ ಆಗುವಂತೆ ಸಮಸ್ಯೆ ಬರುವಂತೆ ಕಷ್ಟ ಆಗುವಂತೆ ನಿಮಗೆ ಅವಮಾನ ಆಗೋ ಥರಲ್ಲ ಜನ ಮಾತನಾಡಿರ್ಬೋದು ಕಾರ್ಯಗಳನ್ನು ಮಾಡಿರ್ಬೋದು ಆದರೆ ಇದರಲ್ಲಿ ನಮಗೇನು ಗೊತ್ತಾಗುತ್ತಂದರೆ ದೇವರು ಅದನ್ನು ಬಿಟ್ಬಿಡಲ್ಲ ನಿಮಗೆ ಮಾಡಿರುವ ಅನ್ಯಾಯಕ್ಕೆ ಬದಲಾಗಿ ದೇವರು ಖಂಠಿತವಾಗಿಯೂ ನಿಮಗೆ ಎರಡರಷ್ಟಲ್ಲ ನಾಲ್ಕರಷ್ಟಲ್ಲ ಸಾವಿರರಷ್ಟು ಅದನ್ನು ತಿರುಗಿಸಿ ಲಾಭವಾಗಿ ಮಾಡುವಂತೆ ದೇವರು ಮಾಡೋರಾಗಿದ್ದಾರೆ ಒಂದು ವೇಳೆ ನಿಮ್ಮ ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಅದಕ್ಕೆ ಅಧಿಕಾರಿಗಳು ಅಥವಾ ನಿಮ್ಮ ಜೊತೆ ಕೆಲಸ ಮಾಡುವವರಾಗಿರ್ಬೋದು ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು ನೀರು ಇ ಸ್ಥಳದಲ್ಲಿ ಎಲ್ಲೇ ಇರಬೇಕಾದ್ರೂ ಸಹ ನಿಮಗೆ ಅನ್ಯಾಯ ಮಾಡಿದ್ದಾರೆ ಅಂತಂದರೆ ದೇವರು ಅದನ್ನು ನೋಡಿ ಸುಮ್ಮನೆ ಸುಮ್ಮನೆ ಇರೋದಿಲ್ಲ ದೇವರು ಏನು ಮಾಡ್ತಾರೆ ಅಲ್ಲಿ ಸುಮ್ಮನೆ ಇರೋದಿಲ್ಲ ಖಂಠಿತವಾಗಿಯೂ ದೇವರಲ್ಲಿ ಬಂದು ನ್ಯಾಯ ಮಾಡೋರು ನ್ಯಾಯ ವಿಚಾರಿಸೋರಾಗಿದ್ದಾರೆ ನ್ಯಾಯವನ್ನೇ ನೀತಿಯನ್ನೇ ಮಾಡುವಂಥ ದೇವರಾಗಿದ್ದಾರೆ ಯಾಕಂದರೆ ಅತನೂ ನೀತಿಯುಳ್ಳ ದೇವರು ಈ ಅತ್ಯಾಯದಲ್ಲೂ ನಾವು ಅದನ್ನೇ ನೋಡ್ತೇವೆ ಅನ್ಯಾಯಗಾರನು ಮೋಸಗಾರನು ದುಷ್ಟನು ಹೇಗೆ ಆತನು ತನ್ನ ಕೆಲಸಗಳನ್ನು ಮಾಡುತ್ತಾನೋ ದೇವರು ಇವುಗಳನ್ನೆಲ್ಲ ನೋಡಿ ಹೇಗೆ ಸುಮ್ಮನೆ ಇರದೇ ಅವರಿಗೆ ಬಂದು ದಂಡನೆಯನ್ನು ಕೊಡುತ್ತಾರೋ ಹೇಗೆ ದೇವರು ನೀತಿವಂತರಿಗೆ ರಕ್ಷಿಸುತ್ತಾರೆ ನೀತಿವಂತರನ್ನು ಹೇಗೆ ಕಾಪಾಡುತ್ತಾರೆ ದೇವರು ಹೇಗೆ ಅವರಿಗೆ ಆಶೀರ್ವಾದ ಮಾಡ್ತಾರೆ ಎಂಬುದನ್ನೇ ಈ ಅತ್ಯಾಯದಲ್ಲಿ ನಾವು ನೋಡುವವರಾಗಿದ್ದೇವೆ ದುಷ್ಟನು ಕೆಟ್ಟವನು ನಮಗೆ ಅನೇಕ ಅನೇಕ ಕಾರ್ಯಗಳಲ್ಲಿ ಅನೇಕ ಸ್ಥಳಗಳಲ್ಲಿ ನಮಗೆ ತೊಂದರೆಗಳನ್ನು ಕೆಟ್ಟದನ್ನು ಬಯಸುತ್ತಾ ಬಯಸಿರುತ್ತಾರೆ ಕೆಟ್ಟದನ್ನು ನಮಗೆ ಪ್ಲ್ಯಾನ್ ಮಾಡಿ ಇಟ್ಟಿರ್ತಾರೆ ಇಲ್ಲ ಕಾರ್ಯಗಳನ್ನು ಮಾಡಿರ್ಬೋದು ತೊಂದರೆಯೇ ಮಾಡಿರ್ಬೋದು ಆದರೂ ಸಹ ಅವನಕ್ಕಿಂತ ನಮ್ಮ ದೇವರು ತುಂಬ ದೊಡ್ಡವರಾಗಿದ್ದಾರೆ ನಿಮಗೆ ಒಂದು ಅನ್ಯಾಯ ಮಾಡಿದರೆ ಆ ಅನ್ಯಾಯಕ್ಕೆ ತಕ್ಕ ಫಲವನ್ನು ದೇವರು ಅವನಿಗೆ ಕೊಟ್ಟೆ ಕೊಡ್ತಾರೆ ಅದಕ್ಕೆ ನೀನ್ ನಿನಗಾಗಿರುವಂಥ ನಷ್ಟಕ್ಕೆ ಬದಲಾಗಿ ದೇವರು ಆತನು ಲಾಭವನ್ನು ನಿನಗೆ ಕೊಡುವವನಾಗಿದ್ದಾನೆ ನೀನು ಒಂದನ್ನು ಕಲ್ತ್ಕೊಂಡಿರೋದಾದರೆ ಎರಡರಷ್ಟು ಅಥವಾ ನಿನ್ನ ವಿಶ್ವಾಸದಂತೆ ದೇವರು ನಿನಗೆ ದೇವರು ನಿನ್ನನ್ನು ಆಶೀರ್ವಾದ ಮಾಡುವವರಾಗಿದ್ದಾರೆ ಒಂದು ಕಡೆ ಕತ್ತಲೆ ಇದೆ ಅಂತಂದರೆ ಅದು ಯಾವಾಗಲೂ ಕತ್ತಲೆಯೇ ಇರಲ್ಲ ದೇವರಲ್ಲಿ ಬರ್ತಾ ಇದ್ದಾರೆ ಬೆಳಕು ಬರ್ತಾ ಇದ್ದಾರೆ ಅಂತಂದರೆ ಕತ್ತಲೆ ಹೋಗ್ತಾ ಇದೆ ಅಂತ ನಾವು ಹೇಳಬೇಕಾಗಿಲ್ಲ ತಾನಾಗಿ ಆಟೋಮೆಟಿಕ್ಕಾಗಿ ಕತ್ತಲೆ ಅಲ್ಲಿಂದ ಖಾಲಿ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಒಂದು ನಿಮಗೆ ನಷ್ಟವಾಗಿದೆ ದೇವರು ನಿಮಗೆ ಬಂದು ರಕ್ಷಿಸುತ್ತಾರೆ ನಿಮಗೆ ಪರವಾಗಿ ಅವರು ಕಾರ್ಯಗಳನ್ನು ಮಾಡುತ್ತಾರೆ ಅಂತಂದರೆ ದುಷ್ಟನಿಗೆ ಅಲ್ಲಿ ದಂಡನೆ ಬಂದೇ ಬರುತ್ತೆ ನ್ಯಾಯ ನಿನಗೆ ಬರ್ತಾ ಇದೆ ಎಂಬುದಾಗಿ ಈ ವಚನದ ಮುಖಾಂತರ ನಾವು ನೋಡ್ತಾ ಇದ್ದೇವೆ ದುಷ್ಟ ಅಧಿಕಾರಿಯೇ ನೀನು ಕೆಟ್ಟ ಕೆಲಸ ಮಾಡಿ ಕಚಡ ಕೆಲಸ ಮಾಡಿ ನೀನು ಜಂಬ ಕೊಚ್ಕೊಳ್ಳೋದೇನೈತೆ ದೇವರು ನೀತಿವಂತರಿಗೆ ಕೃಪೆಯನ್ನು ನೀಡುವವರಾಗಿದ್ದಾರೆ ದೇವರು ನೀತಿವಂತರಿಗೆ ಸಹಾಯ ಮಾಡುವವರಾಗಿದ್ದಾರೆ ಸಹಾಯ ಮಾಡ್ತಾ ಇದ್ದಾರೆ ದೇವರು ನೀತಿವಂತರಿಗೆ ದೇವರ ಮಕ್ಕಳಿಗೆ ದೇವರು ಒಳ್ಳೆಯದನ್ನು ಮಾಡ್ತಾರೆ ಕೃಪೆಯನ್ನು ತೋರಿಸ್ತಾರೆ ನೀತಿಯನ್ನು ಮಾಡ್ತಾರೆ ದಯೆ ತೋರಿಸಿ ಅವರಿಗೆ ಸಹಾಯ ಮಾಡ್ತಾರೆ ಅಂತಂದರೆ ಖಂಡಿತವಾಗಿಯೂ ದುಷ್ಟ ಅಧಿಕಾರಿಯೇ ನಿನಗೆ ದಂಡನೆ ಬರ್ತಾ ಇದೆ ಆತನಿಗೆ ಬಂದ್ಬಿಟ್ಟಿದೆ ಅಂತಲೇ ಅರ್ಥ ಆದ್ದರಿಂದ ಅವನಿಗೆ ದಂಡನೆ ಬಂದರೆ ನಿನಗೆ ನೀತಿ ಬಂದೈತೆ ಅಂತ ನಿನಗೆ ಇದೆ ಬರ್ತಾ ಇದೆ ಎಂಬುದಾಗಿ ನಿನಗೆ ಇದೆ ಅಂತಂದರೆ ಅವನಿಗೆ ದಂಡನೆ ರೆಡಿಯಾಗಿ ಕಾಯ್ತಾ ಇದೆ ಎಂಬುದಾಗಿ ಅರ್ಥ ಆಗ್ತಾ ಇದೆಯಾ ದೇವರು ಕೆಟ್ಟವ್ರಿಗಿಂತಲೂ ಹೆಚ್ಚಿನ ಕಾಲ ಹೆಚ್ಚಿನ ಸಮಯವನ್ನು ಹೆಚ್ಚಿನ ಆಶೀರ್ವಾದವನ್ನು ಹೆಚ್ಚಿನ ಅಭಿವೃದ್ಧಿಯನ್ನು ಒಳ್ಳೆಯವರೆಗೆ ನೀತಿವಂತರಿಗೆ ದೇವರು ಕೊಡುವವರಾಗಿದ್ದಾರೆ ಕೆಟ್ಟವನು ಕೆಟ್ಟ ಅಧಿಕಾರಿಗಳು ಕೆಟ್ಟ ಜನರು ಪಾಪಿಗಳು ಕೆ ದುಷ್ಟರು ಈ ಲೋಕದಲ್ಲಿ ಅವರು ಚೆನ್ನಾಗಿರೋ ಥರ ಇರ್ತಾರೆ ಅವ್ರು ತುಂಬ ಮೆರಿ ಮೆರೆಯವರ ಮೆರೆಯವರಾಗಿರುತ್ತಾರೆ ಅವ್ರು ಜಂಬಾ ಕೊಚ್ಕಲೋ ಅವರಾಗಿರ್ತಾರೆ ಅವರೆಲ್ಲ ಸಂತೋಷವಾಗಿದ್ದೀನಿ ಅವನಿಗೆ ಬೇಕಾಗಿರುವಂಥ ಎಲ್ಲ ಕಾರ್ಯಗಳಿಲ್ಲ ಎಲ್ಲ ಅಗತ್ಯಗಳೆಲ್ಲ ಸಂಧಿಸಲ್ಪಟ್ಟಿದ್ದೆ ಅದು ಆಡಂಬರವಾಗಿ ಇರಬಹುದು ಅದು ತುಂಬ ದಿವಸ ಇರೋದಿಲ್ಲ ಅದು ಬೇರೆ ಸ್ವಲ್ಪ ದಿವಸ ಮಾತ್ರನೇ ಅವ್ನು ಯಾಕಂದರೆ ಅವನಿಗೂ ತನ್ನ ಸಮಯ ಮುಗಿಲಿಕ್ಕಿದೆ ಯಾಕಂದರೆ ನೀತಿ ಮಾಡುವಂಥ ದೇವರು ನ್ಯಾಯ ವಿಚಾರಣೆ ಮಾಡುವಂಥ ದೇವರು ಅತಿ ಶೀಘ್ರದಲ್ಲೇ ಬರುವವನಾಗಿದ್ದಾನೆ ಆತನು ಬಂದು ಪಿಚಾಚಿಯನ್ನು ಹೇಗೆ ಕಾಲಿನ ಕೆಳಗೆ ಹಾಕಿ ತುಳಿಯವನಾಗಿದ್ದಾನೆ ಅನ್ಯಾಯಗಾರನು ದುಷ್ಟರಿಗೆ ದಂಡನೆ ಖಂಡಿತವಾಗಿ ಕೊಟ್ಟೆ ಕೊಡುವವರಾಗಿದ್ದಾರೆ ಆಮೇಲೆ ಹಾಲೇನುವ್ಯ ಈ ದುಷ್ಟರು ಈ ಎರಡನೇ ವಚನ ಇದರಲ್ಲೆಲ್ಲ ಹಾಗೆ ನಾವು ನೋಡ್ತೇವೆ ಮೂರನೇ ವಚನದಲ್ಲೂ ಅವರು ಇದನ್ನೇ ನೋಡ್ತೇವೆ ಇಲ್ಲದೇ ಇರುವಂಥದ್ದು ಸುಳ್ಳನ್ನು ಹೇಳಿ ಅನ್ಯಾಯವನ್ನು ಮಾಡುವವರಾಗಿದ್ದಾರೆ ತೊಂದರೆಯನ್ನು ಮಾಡುವವರಾಗಿದ್ದಾರೆ ಮನಸ್ಸನ್ನು ದೇವರ ಮಗನಾಗಿ ಮಗಳಾಗಿರುವ ನಿನ್ನ ಮನಸ್ಸನ್ನು ನೋವು ಮಾಡುವ ರೀತಿಯಾಗಿ ನಿನಗೆ ವಿರೋಧವಾಗಿ ಜನರು ಆ ಥರ ಮಾತನಾಡಿರಬಹುದು ಆದರೂ ಸಹ ದೇವ್ರೇನು ಮಾಡ್ತಾರಂದರೆ ಅಂಥವ್ರ ಸ್ಥಳನೇ ಇಲ್ಲದೇ ಇರುವಂತೆ ಮಾಡುವವರಾಗಿದ್ದಾರೆ ಈ ಐದನೇ ವಚನದಲ್ಲಿ ನಾವು ನೋಡ್ತೇವೆ ಅವರಿರುವಂಥ ಅಡ್ರೆಸ್ಸೇ ಇರೋಲ್ಲ ಅವರಿರುವಂಥ ಸ್ಥಳನೇ ಇರಲ್ಲ ಅವ್ರು ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅನ್ನೋದನ್ನು ಈ ಥರ ವ್ಯಕ್ತಿಗಳು ಇದ್ರ ಅನ್ನೋ ಥರ ವ್ಯಕ್ತಿ ಈ ರೀತಿಯಾದಂಥ ವ್ಯಕ್ತಿಗಳು ಈ ರೀತಿಯಾಗಿ ಸ್ಥಳದಲ್ಲಿ ಇದ್ರ ಅಂತ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ ಆ ಥರ ದೇವರು ಅವರು ಇಲ್ಲದೇ ಆ ಥರ ಮಾಡ್ತಾರೆ ಯಾರಿಗೆ ನನ್ನನ್ನು ನೋಡ್ತಿರುವಂಥ ದೇವರನ್ನು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ವಿಶ್ವಾಸ ಮಾಡಿ ದೇವರ ಭಯದಲ್ಲಿ ಭಕ್ತಿ ಮಾಡ್ತಿರುವಂಥ ನಡೆಯುವವರ ನಿನ್ನ ಶತ್ರುಗಳನ್ನು ನಿನ್ನ ವಿರೋಧಿಗಳನ್ನು ಇಲ್ಲದೇ ಇರುವಂತೆ ಮಾಡುವವರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಸರ್ವಶಕ್ತನಾದ ದೇವರು ಹಾಲೈಲು ಯಾ ಹಾಲೈಲು ಯಾ ಅವರಿರುವಂಥ ಸ್ಥಳನೇ ಇಲ್ಲದೆ ಬೇರೆ ಸಮತ ಕಿತ್ತು ಬೀಸನ ಬೀಸಾಡುವವರಾಗಿದ್ದಾರೆ ಅವರನ್ನು ಹುಡುಕಿದ್ರು ಸಹ ನಿಮಗೆ ತೊಂದರೆ ಮಾಡೋರು ಎಲ್ಲೇ ಇದ್ರೂ ಸಹ ಅವರು ನೀವು ಹುಡುಕ ನೋಡೋಕ್ಕಾಗಲ್ಲ ಕಂಡು ಹಿಡಿಯೋಕ್ಕಾಗಲ್ಲ ದೇವರು ಆ ರೀತಿಯಾಗಿ ಅವರನ್ನು ಇಲ್ಲದೆ ಇರುವಂತೆ ಮಾಡುವವರಾಗಿದ್ದಾರೆ ಐ ಮೀನ್ ಹಾಲೇ ಲುವ್ಯಾ ಬರೆದ ಪುಸ್ತಕದಲ್ಲಿ ಒಂಬತ್ತನೆಯ ಅತ್ಯಾಯ ಮೊದಲನೇ ವಚನದಲ್ಲಿ ನಾವು ನೋಡ್ತೇವೆ ಅಲ್ಲಿ ಶತ್ರುಗಳು ವಿರೋಧಿಗಳು ಯೂದರನ್ನು ಸ್ವಾಧೀನ ಮಾಡ್ಕೊಳ್ಬೇಕು ಅಂತ ಕಾಯ್ಕೊಂಡಿದ್ರು ಅಂದರೆ ಸ್ವಾಧೀನ ಅಂದರೆ ಅವ್ರ ಮೇಲೆ ಕಂಟ್ರೋಲ್ ತೊಗೊಂಡು ಅಧಿಕಾರ ತೊಗೊಂಡು ಅವರನ್ನು ನಾಶ ಮಾಡಬೇಕು ಸಾಯಿಸಿಬಿಡಬೇಕು ಜನರೇ ಇಲ್ಲದೇ ಇರುವಂತೆ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ರು ಆದರೆ ಅವತ್ತಿನ ದಿವಸ ಏನಾಯಿತು ಅಂತಂದರೆ ಅದೇ ದಿವಸನೇ ದೇವರು ಕಾರ್ಯವು ಯುವುದರಿಗೆ ಪರವಾಗಿ ಬದಲಾಯಿಸಿದರು ಕಾರ್ಯವು ಬದಲಾಯಿತು ಆವತ್ತಿನ ದಿವಸ ಯೂದರಿಗೆ ಕಾರ್ಯವು ಬದಲಾಯಿತು ಯಾರು ಯಾರನ್ನು ಸ್ವಾಧೀನ ಮಾಡ್ಕೊಳ್ಬೇಕು ಅಂತಿದ್ರೋ ಅವರೇ ಇವಾಗ ತೊಂದರೆಗೆ ಒಳಗಾದರು ಅಲ್ಲಿರುವಂಥ ಶತ್ರುಗಳು ಯೂದರ ಶತ್ರುಗಳು ವಿರೋಧಿಗಳನ್ನು ದೇವರು ಅವತ್ತಿನ ದಿವಸ ಬದಲಾಗಿ ಯೂಧರಿಗೆ ಅವತ್ತಿನ ದಿವಸ ಜಯವನ್ನು ಬರುವಂತೆ ಒಂದು ಒಳ್ಳೆಯ ಸ್ಥಾನ ಒಂದು ಹೆಸರನ್ನು ಬರುವಂತೆ ದೇವರ ಆ ರೀತಿಯಾಗಿ ಅವತ್ತಿನ ದಿವಸ ಮಾಡಿದ್ದಾರೆ ಆದ್ದರಿಂದ ಪ್ರಿಯರೇ ಕರ್ತನ ಮೇಲೆ ನೀನು ನಂಬಿಕೆ ಇಟ್ಟು ಭರವಸೆ ಇಟ್ಟು ವಿಶ್ವಾಸ ಮಾಡಿ ನೀನು ಕರ್ತನಿಗಾಗಿ ನೀನು ಕಾದಿರುವಾಗ ದೇವರು ನಿನ್ನ ಪರವಾಗಿ ನಿನಗೆ ಹೋರಾಟ ಮಾಡುವವರಾಗಿದ್ದಾರೆ ನಿನಗೆ ಜಯವನ್ನು ಕೊಡುವವರಾಗಿದ್ದಾರೆ ನಿನಗೆ ಸಹಾಯ ಮಾಡುವವರಾಗಿದ್ದಾರೆ ಆದರೆ ನೀನು ಮಾಡಬೇಕಾಗಿರೋದೇನೆಂದರೆ ಕರ್ತನಲ್ಲಿ ಕಾದಿರಬೇಕಾಗಿದೆ ಆತನನ್ನು ಸ್ತುತಿಸಬೇಕಾಗಿದೆ ಆತನನ್ನು ಕೊಂಡಾಡಿ ಮಹಿಮೆ ಪಡಿಸಬೇಕಾಗಿದೆ ಆತನನ್ನು ಆರಾಧನೆ ಮಾಡಬೇಕಾಗಿದೆ ದುಷ್ಟರಿಗೆ ಬರುವಂಥ ಕಾರ್ಯ ಹೇಗಿದೆ ಅಂತಂದರೆ ತುಂಬ ಭಯಂಕರವಾಗಿರುತ್ತೆ ಇವಾಗ ಅದೇ ಪುಸ್ತಕದಲ್ಲಿ ನಾವು ನೋಡ್ತೇವೆ ಏಳನೇ ಅತ್ಯಾಯ ಹತ್ತನೇ ವಚನದಲ್ಲಿ ಮೊರದೇಕಾಯ ಎಂಬುದಾಗಿ ದೇವರ ಮನುಷ್ಯ ಇದ್ದ ಆತನಿಗೆ ವಿರೋಧವಾಗಿ ಹಾಮಾನ್ ಎಂಬುದಾಗಿ ಒಬ್ಬ ಶತ್ರು ಈ ಮೊರದೇಕಾಯನನ್ನು ಸಾಯಿಸಬೇಕು ಅಂತ ನೇನು ನೇನು ಹಾಕುವಂಥ ಕಾರ್ಯವನ್ನು ಕಂಬವನ್ನು ರೆಡಿ ಮಾಡಿದ್ದ ನೇನು ಹಾಕುವಂಥ ಕಂಬವನ್ನು ಸಿದ್ಧ ಮಾಡಿದ್ದ ಯಾರು ಹಾಮಾನ್ ಎಂಬವನು ದೇವರ ಮನುಷ್ಯನಾಗಿರುವ ಮೊರದೆಕಾಯಿನನ್ನು ಕೊಂದಾಕಬೇಕು ಸಾಯಿಸಬೇಕು ಎಂಬುದಾಗಿ ಆದರೆ ಮೊರದೆಕಾಯಿಯು ದೇವರ ಮನುಷ್ಯನಾಗಿರೋದ್ರಿಂದ ದೇವರ ಭಯದಲ್ಲಿ ಭಕ್ತಿಯಲ್ಲಿ ಅವನು ಉಪವಾಸವಾಗ ಉಪವಾಸವಾಗಿಯೂ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಮೊರದೆಕಾಯಿನಿಗೆ ಯಾವ ಕಂಬದಲ್ಲಿ ನೇಣಾಕಬೇಕು ಅಂತಿದ್ರು ಆ ಅದೇ ಕಂಬದಲ್ಲೇ ಆಮಾನ್ ಎಂಬವನಿಗೆ ದೇವರು ನೇಣಾಕುವಂತೆ ಅಲ್ಲಿ ರಾಜ ಆಜ್ಞೆ ಮಾಡುತ್ತಾನೆ ಅರ್ಥ ಆಗ್ತಾ ಇದೆಯಾ ಅದರಿಂದ ಮೊರದೆಕಾಯಿ ಕಣ್ಮುಂದೇನೇ ಆಮಾನು ಅವತ್ತು ಸತ್ತೋಗೋದನ್ನು ಆತನ ನೋಡ್ದ ಅದೇ ರೀತಿಯಾಗಿ ಈ ಸೌಳು ರಾಜ ದಾವಿದನನ್ನು ಕೊಂದಾಕ್ಬೇಕು ದಾವಿದನನ್ನು ಸಾಯಿಸಬೇಕು ಅಂತ ಅಟ್ಟಿಸ್ಕೊಂಡು ಹೋಗಬೇಕಾದ್ರೆ ದಾವಿದನಿಗೆ ಏನಾಗತ್ತೆ ಒಂದು ದಿವಸ ಸೌಳು ರಾಜ ಸತ್ತೋದ ಹೋದ ಅಂತ ಒಬ್ಬ ಕೆಲಸಗಾರ ಬಂದು ಒಂದು ಸಮಾಚಾರ ಬಂದು ತಿಳಿಸ್ತಾರೆ ಪ್ರಿಯರೇ ನಾನು ನೋಡ್ತಿರುವಂಥ ದೇವರ ಮಕ್ಕಳೇ ದೇವರು ನಿನ್ನ ಶತ್ರುವನ್ನು ನಿನ್ನ ಮುಂದೆ ಬೀಳುವಂತೆ ದೇವರು ನಿನಗೆ ಸುದ್ದಿ ತರುತ್ತಾರೆ ಅರ್ಥ ಆಗ್ತಾ ಇದೆಯಾ ಅದನ್ನು ನೋಡಿ ನೀವು ಏನು ಮಾಡಬೇಕಾಗಿದೆ ನೀವು ದ ಈ ಪಾಪಿಗಳು ಕೆಟ್ಟವರು ಅನ್ಯಾಯಗಾರರು ಅವರು ಈ ಥರ ಬಿದ್ದೋಗ್ತಾ ಇದ್ದಾರೆ ಸತ್ತೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಅದ್ರ ಮೇಲೆ ಮೆರೆಯಬೇಕಾಗಿಲ್ಲ ನಾವು ಖುಷಿ ಪಡಬೇಕಾಗಿಲ್ಲ ಅಂಥವರು ಕೆಳ ಬೀಲೋಗ ಬೀಲಕ್ಕೆ ಮುಂಚೆನೇ ಅವರು ರಕ್ಷಣೆ ಹೊಂದಬೇಕಂತ ನಾವು ಆ ಥರಗಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ ಅವರಿಗೆ ಒಳಗಾಗಬಾರ್ದು ನೋಡಿ ದೇವರ ವಾಕ್ಯ ಏನು ಹೇಳುತ್ತೆ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಪರಲೋಕ ರಾಜ್ಯ ಬರಬೇಕು ಎಲ್ಲರೂ ನಿತ್ಯ ಜೀವ ಪಡೆಯಬೇಕೇ ಎಂಬುದಾಗಿ ಆದ್ದರಿಂದ ನಾನು ನೀನು ಇವತ್ತು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ಯೇಸುವಿನ ಕ್ಷಮಾಪಣೆಯನ್ನು ಪಡ್ಕೊಂಡು ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರೋರು ದೇವರ ಮಕ್ಕಳಾಗಿರೋ ನಾವೇನು ಮಾಡಬೇಕಾಗಿದೆ ನಮ್ಮ ಶತ್ರುಗಳು ನಮ್ಮ ವಿರೋಧಿಗಳು ನಮಗೆ ತೊಂದರೆ ಮಾಡೋರು ನಮ್ಮನ್ನು ಹಗೆ ಮಾಡೋ ಏನಾಗಬೇಕಾಗಿದೆ ಅವ್ರ ಕೈ ಕಾಲು ಮುರ್ಕೊಂಡು ಬೀಳಬಾರ್ದು ಅವರು ಮನಸ್ಸಾಂತರ ಪಡಬೇಕಾಗಿದೆ ಅವರ ರಕ್ಷಣೆ ಹೊಂದಬೇಕಾಗಿದೆ ಅವರು ಒಳ್ಳೆ ದಾರಿಯಲ್ಲಿ ಬರಬೇಕಾಗಿದೆ ದೇವರ ಮಕ್ಕಳಾಗಿ ಮಗಳಾಗಿ ಮಗನಾಗಿ ಅವರು ಬದಲಾಗಬೇಕಾಗಿದೆ ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಈಗ ಈ ಅಚ್ಚಾಯದಲ್ಲಿ ನಾವು ಅದೇ ನಾವು ಏನು ನೋಡ್ತೀವಿ ಅಂತಂದರೆ ದೇವರ ದುಷ್ಟರು ಹೇಗೆ ನಾಶವಾಗುತ್ತಾರೋ ದೇವರು ಹೇಗೆ ಅವರನ್ನು ನಾಶಪಡಿಸುತ್ತಾರೋ ಅದನ್ನು ನೋಡಿ ನಾವು ಕಲಿಬೇಕಾಗಿರೋದೇನೆಂದರೆ ನೀತಿವಂತರಾಗಿರೋ ನಾವು ದೇವರ ಬ ಈ ಪಾಪದ ಸಂಬಲ ಮರಣ ಹೇಗೆ ನಾವು ನೋಡ್ತೇವೋ ಆ ರೀತಿಯಾಗಿ ನಾವು ಆ ಪಾಪದ ಸಂಬಳವನ್ನು ನಾವು ಪಡೆಯದೇ ಇರೋದಕ್ಕೆ ನಾವು ಪಾಪ ಮಾಡದೇ ಇರಬೇಕು ಅಂದರೆ ನಾವು ತಪ್ಪಾದ ಕೆಲಸಗಳನ್ನು ಪಾಪಗಳು ದೇವರಿಗೆ ವಿರೋಧವಾಗಿರುವಂಥ ಕಾರ್ಯಗಳನ್ನು ನಾವು ನಾನು ನೀವು ಯಾರೂ ಮಾಡಬಾರದು ನಾವು ಮಾಡಿದ್ರೆ ನಮಗೇನಾಗತ್ತೆ ನಮಗೂ ಆ ದುಷ್ಟರಿಗೆ ಕೆಟ್ಟವರಿಗೆ ಕೆಟ್ಟ ಅಧಿಕಾರಿಗೆ ಆದಂಥ ಗತಿನೇ ನಮಗೂ ಬರುವಂಥದ್ದಾಗಿದೆ ಈ ಐದನೇ ಇಪ್ಪ ಐವತ್ತೆರಡನೇ ವಚನದಲ್ಲಿ ಐದನೇ ವಾ ವಾಕ್ಯ ಆರನೇ ವಾಕ್ಯ ಏಳನೇ ವಾಕ್ಯದಲ್ಲಿ ನಾವು ಇದನ್ನೇ ನಾವು ನೋಡುತ್ತೇವೆ ಅವರು ಹೇಗೆ ನಾಶ ಆಗ್ತಾ ಇದ್ದಾರೆ ಅವ್ರು ಸತ್ತೋಗ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಅಲ್ಲಿ ಅವರಿಗೆ ಬೇರೆ ಸಮೇತ ದೇವರು ಅವರನ್ನು ಕಿತ್ತಾಕ್ಬಿಡ್ತಾರೆ ನೀತಿವಂತರಾಗಿರೋ ನಾವೇನು ಮಾಡಬೇಕಾಗಿದೆ ಅಂತಂದರೆ ಈಗ ನಾವು ದೇವರಲ್ಲಿ ಭಯದಿಂದ ಭಕ್ತಿಯಿಂದ ಇರಬೇಕಾಗಿದೆ ನಮಗೆ ಅನ್ಯಾಯಗಾರರಿಗೆ ಪಾಪಿಗಳಿಗೆ ಬಂದಂಥ ದಂಡನೆ ಶಿಕ್ಷೆ ನಮಗೆ ಬರದೇ ಇರುವಂತೆ ನಾವು ವಿಶ್ವಾಸವಾಗಿ ಎಂಟನೇ ವಚನ ಒಂಬತ್ತನೇ ವಚನದ ವಚನದಲ್ಲಿ ನಾವು ನೋಡ್ತೇವೆ ನಾವು ದೃಢವಾಗಿರಬೇಕಾಗಿದೆ ಕರ್ತನಲ್ಲಿ ನಾವು ಫಲ ಕೊಡೋ ಫಲ ಕೊಡೋವರಾಗಿರಬೇಕಾಗಿದೆ ಕರ್ತನಲ್ಲಿ ಕರ್ತನ ಆಲಯದಲ್ಲಿ ಕರ್ತನ ಸಮ್ಮುಖದಲ್ಲಿ ನಾವು ನೆಲಗೊಳ್ಳೋರಾಗಿರಬೇಕಾಗಿದೆ ಕರ್ತನ ಪ್ರಸನ್ನತೆಯಲ್ಲಿ ನಾವು ಮಹಿಮೆ ದೇವರನ್ನು ಮಹಿಮೆ ಪಡಿಸುವಂಥವರಾಗಿರಬೇಕಾಗಿದೆ ಕೀರ್ತನೆ ಒಂದನೇ ಅತ್ಯಾಯ ಈ ಮೊದಲನೇ ವಚನದಲ್ಲಿ ನಾವು ನೋಡ್ತೇವೆ ನೀತಿವಂತರು ಹೇಗೆ ದೇವರ ಕಾಲುವೆ ಬಲಿಯಲ್ಲಿದ್ದಂಥ ಗಿಡವು ಮರಗಳು ಬಳ್ಳಿಗಳು ಹೇಗೆ ಫಲ ಕೊಡುತ್ತದೋ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೋ ಅದೇ ರೀತಿಯಾಗಿ ನಾವು ದೇವರ ಆಲಯದಲ್ಲಿ ದೇವರ ಪ್ರಸನ್ನತೆಯಲ್ಲಿ ನಾವು ನೆಲೆಗೊಂಡಿರಬೇಕಾಗಿದೆ ನಾವು ಎಣ್ಣೆಯ ಮರದಂತೆ ಇರಬೇಕಾಗಿದೆ ಎಣ್ಣೆಯ ಮರ ಏನಾಗಿರುತ್ತೆ ಎಂಥ ಕಠಿಣವಾದಂಥ ಸ್ಥಳವಾಗಿದ್ದರೂ ಸಹ ಅದು ತಕ್ಕ ಸಮಯದಲ್ಲಿ ಅದು ಒಳ್ಳೆಯ ಎಣ್ಣೆಯನ್ನು ತೆಗೆದುಕೊಡುವಂಥದ್ದಾಗಿದೆ ನಾವು ಸಹ ಯಾವುದೇ ರೀತಿಯಾದಂಥ ಒಳ್ಳೆ ಸಮಯವಾಗಲಿ ಶತ್ರುಗಳಿದ್ರೂ ಇಲ್ಲಾಂದ್ರೂ ಹೋರಾಟ ಇದ್ರೂ ಇಲ್ಲದೇ ಇದ್ರೂ ಸಮಾಧಾನವಾಗಿದ್ರೂ ಸಹ ಎಲ್ಲ ಸಮಯದಲ್ಲಿ ನಾವು ನಾವು ಎಣ್ಣೆಯನ್ನು ಕೊಡುವವರು ನಾವು ಆಶೀರ್ವಾದವನ್ನು ಕೊಡುವವರಾಗಿ ದೇವರ ಮಕ್ಕಳಾಗಿ ನಾವು ಬಾಳಬೇಕಾಗಿದೆ ಇಲ್ಲಿ ನೋಡ್ತೇವೆ ಅಲ್ಲಿ ಈ ಸೌಳು ರಾಜನಿಗೂ ಸಹ ಅವನು ಎಷ್ಟೋ ಅವನೊಬ್ಬ ರಾಜನಾಗಿದ್ದಾನೆ ಸೋಳನ ಏನಾಗಿದ್ದಾನು ಒಬ್ಬ ರಾಜನಾಗಿದ್ದಾನೆ ಆತನ ಅಧಿಕಾರಿ ಆತನ ಅಧಿಕಾರದಲ್ಲಿದ್ದಾನೆ ಇಡೀ ದೇಶಕ್ಕೆ ಅವನು ಅದಕ್ಕೆ ದೊಡ್ಡ ಅವನಿಗಿಂತ ಮೇಲ ಅಧಿಕಾರ ಯಾವ ಯಾರೂ ಇಲ್ಲ ದೇವರಿದ್ದಾರೆ ಆದರೆ ಆ ದೇಶವನ್ನು ಆಳಿಗೆ ಮಾಡುವಂಥ ಪೂರ್ತಿ ಅಧಿಕಾರ ಆತನ ಹತ್ರ ಇದೆ ಆತನ ಹತ್ರ ಬೇಕಾಗಿರುವಂಥ ಎಲ್ಲ ಕೆಲಸಗಾರರು ಇದ್ದಾರೆ ಸೈನಿಕರು ಇದ್ದಾರೆ ಹಣ ಐಶ್ವರ್ಯ ಎಲ್ಲವೂ ಇದೆ ಆತನ ನಂಬಿಕೆ ಎಲ್ಲ ಎಲ್ಲಿತ್ತು ಅಂದರೆ ಇದರ ಮೇಲೇ ಇತ್ತು ಹಣದ ಮೇಲೇ ತನ್ನ ಸಮ ಸಾಮರ್ಥ್ಯದ ಮೇಲೇ ತನ್ನ ಬಲದಲ್ಲಿ ಆತನ ನಂಬಿಕೆ ಇತ್ತು ದೇವರ ಮೇಲೆ ನಂಬಿಕೆ ಇಡೋದನ್ನು ಬಿಟ್ಟು ಬಿಟ್ಟ ಆತನ ತನ್ನ ಸ್ವಂತ ಕಾರ್ಯಗಳಲ್ಲಿ ಆತನ ನಂಬಿಕೆ ಇಟ್ಟ ನಂಬಿಕೆಯನ್ನು ಇಟ್ಟಿದ್ದ ಆದರೆ ಅವನ ಅಂತ್ಯವೂ ಏನಾಯಿತು ಆತನು ಒಂದು ಯುದ್ಧ ಭೂಮಿಯಲ್ಲಿ ರಣಭೂಮಿಯಲ್ಲಿ ಆತನು ಜೀವ ಕೊಟ್ಟು ಆತನು ಕೊಂದಾಕಲ್ಪಟ್ಟು ಆತನು ಸತ್ತ ಹೋಗ್ತಾನೆ ಪ್ರಿಯರೇ ನಾನು ನೀವು ನಮ್ಮನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ದೇವರ ಮೇಲೆ ನಮ್ಮ ನಂಬಿಕೆ ನಮ್ಮ ಭರವಸೆ ನಾವು ವಿಶ್ವಾಸವನ್ನು ಇಡಬೇಕಾಗಿದೆ ಆಗಲೇ ದೇವರು ನಮ್ಮನ್ನು ಸಹಾಯ ಮಾಡೋವನಾಗಿದ್ದಾನೆ ನಮ್ಮನ್ನು ರಕ್ಷಿಸಿ ನಮ್ಮನ್ನು ಕಾಪಾಡುವವನಾಗಿದ್ದಾನೆ ನಾವು ಹೆಚ್ಚಾಗಿ ಫಲ ಕೊಡುವವರಾಗಿರಬೇಕಾಗಿದೆ ಎಣ್ಣೆ ಮರದಂತೆ ನಾವು ಫಲವನ್ನು ಕೊಡಬೇಕಾಗಿದೆ ಎಣ್ಣೆ ಮರದಂತೆ ನಾವು ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲಿಯೂ ನಾವು ಆಶೀರ್ವಾದವಾಗಿರಬೇಕಾಗಿದೆ ಆಗಿರಬೇಕಾದರೆ ನಾವು ದೇವರ ಪ್ರೀತಿಯಲ್ಲಿ ನಾವು ನಂಬಿರಬೇಕಾಗಿದೆ ಎಂಥ ಕಷ್ಟ ಬಂದ್ರೂ ಎಂಥ ಸಮಸ್ಯೆ ಬಂದ್ರೂ ಸಹ ನಮ್ಮ ನಂಬಿಕೆಯನ್ನು ನಾವು ಕಲ್ಕೊಳ್ಬಾರ್ದು ನೋಡಿ ಈ ತೊಂದರೆ ಅನ್ನೋದು ಕಷ್ಟ ಅನ್ನೋದು ಒಪ್ಪತನ ಅನ್ನೋದು ಯಾರಿಗೋ ಒಬ್ಬರಿಗೆ ಅಂತ ಅಲ್ಲ ಯಾರಿಗೋ ಇಬ್ಬರಿಗೆ ಅಂತಲ್ಲ ಯಾರೋ ಕೆಲವ್ರಿಗೆ ಮಾತ್ರ ಅಂತಲ್ಲ ಯಾವಾಗನೋ ಒಂದು ಸರಿ ಯಾವಾಗಾದ್ರೂ ಒಂದು ಸರಿ ಬರುತ್ತೆ ಅಂತಲ್ಲ ನಮ್ಮ ಬಾಲಲ್ಲಿ ಕ್ರೈಸ್ತರ ವಿಶ್ವಾಸಿಗಳಾಗಿರುವಂಥ ನಮ್ಮ ಬಾಲಲು ಯಾವಾಗ ಬೇಕಂದ್ರೂ ಬರುತ್ತೆ ಎಲ್ಲಿ ಬೇಕಾದರೂ ಬರುತ್ತೆ ನಮಗೆ ಹೇಳೋಕ್ಕಾಗಲ್ಲ ಆದರೆ ನಮಗೆ ಏನೇ ತೊಂದರೆಗಳು ಸಮಸ್ಯೆಗಳು ಬಂದರೂ ಸಹ ನಾವು ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ಎಲ್ಲ ವೇಳೆಯಲ್ಲಿಯೂ ಏನು ಮಾಡಬೇಕು ಕರ್ತನನ್ನೇ ನಾವು ಸ್ತುತಿಸಬೇಕಾಗಿದೆ ಕರ್ತನನ್ನೇ ನಾವು ಮಹಿಮೆ ಪಡಿಸಬೇಕಾಗಿದೆ ಕರ್ತನ ಮೇಲೇ ನಮ್ಮ ನಂಬಿಕೆಯನ್ನಿಟ್ಟು ಆತನ ಮೇಲೆ ನಾವು ಕಾದಿರಬೇಕಾಗಿದೆ ಆತನ ಪ್ರಸನ್ನತೆಯಲ್ಲಿ ನಾವು ಕಾದಿರಬೇಕಾಗಿದೆ ವಿಶ್ವಾಸಿಗಳಾಗಿರೋ ನಾವು ದೇವರ ಮಕ್ಕಳಾಗಿರೋ ನಾವು ಆತನನ್ನೇ ನಾವು ನೋಡಬೇಕಾಗಿದೆ ಆತನನ್ನೇ ಆತನಲ್ಲೇ ನಾವು ಕಾದಿರಬೇಕಾದರೆ ಆತನಲ್ಲೇ ನಮ್ಮ ನಂಬಿಕೆಯನ್ನು ಭರವಸೆಯನ್ನು ಇಟ್ಟು ನಾವು ಆತನಲ್ಲಿ ಎದುರು ನೋಡಬೇಕಾದ್ರೆ ದೇವರು ನಮಗೆ ಖಂಡಿತವಾಗಿ ಸಹಾಯ ಮಾಡುವವನಾಗಿದ್ದಾನೆ ಯಾ ಇವತ್ತಿನ ದಿವಸ ಅನೇಕ ಜನರು ಅನೇಕ ಕಾರ್ಯಗಳ ಮೇಲೆ ಅನೇಕ ವಸ್ತುಗಳ ಮೇಲೆ ಅನೇಕ ಜನರ ಮೇಲೆ ನಂಬಿಕೆಯನ್ನು ವಿಶ್ವಾಸವನ್ನು ಇಟ್ಟಿದ್ದಾರೆ ಆದರೆ ನಾವು ಎಲ್ಲಿಟ್ಟಿದ್ದೇವೆ ನಾನು ನೀವು ಯಾರ ಮೇಲೆ ಇಟ್ಟಿದ್ದೇವೆ ನಾವು ಕರ್ತನ ನಾಮದಲ್ಲಿ ಇಟ್ಟಿದ್ದೇವೆ ನಾವು ದೇವರ ನಾಮದಲ್ಲಿ ನಮ್ಮ ನಂಬಿಕೆ ಇಟ್ಟಿರುವುದಾದರೆ ಅದು ಒಳ್ಳೆಯದು ಯಾಕಂದರೆ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ದೇವರು ನಮ್ಮನ್ನು ಬಿಟ್ಬಿಡೋದಿಲ್ಲ ದೇವ್ರು ನಮ್ಮನ್ನು ಬಿಟ್ಟು ದೂರ ಹೋಗುವುದಿಲ್ಲ ಹಾಲ ದೇವರನ್ನು ನಾವು ಆತನ ಕರುಣೆಗಾಗಿ ಆತನ ಕೃಪೆಗಾಗಿ ನಾವು ಕಾದಿರಬೇಕಾಗಿದೆ ನಾವು ಆತನನ್ನು ಸ್ತುತಿ ಮಾಡಿ ಸ್ತೋತ್ರ ಮಾಡಬೇಕಾದರೆ ದೇವರು ನಮಗೆ ಹೆಚ್ಚಾದ ನಮಗೆ ಕೃಪೆಯನ್ನು ಕೊಡುವವನಾಗಿದ್ದಾನೆ ನಮ್ಮನ್ನು ಆಶೀರ್ವಾದ ಮಾಡೋವನಾಗಿದ್ದಾನೆ ನಮಗೆ ನಾವು ಒಂದರಷ್ಟು ಕಲ್ಕೊಂಡಿರೋದಾದರೆ ನಮಗೆ ದೇವರು ಎರಡರಷ್ಟು ನಮಗೆ ಕೊಡುವವನಾಗಿದ್ದಾನೆ ನಮ್ಮ ಶತ್ರುಗಳ ಮುಂದೆ ತಲೆ ಎತ್ತುವಂತೆ ನಡೆಯುವಂತೆ ದೇವರು ನಮಗೆ ಜಯವನ್ನು ಕೊಡುವವನಾಗಿದ್ದಾನೆ ಹಾಲೆಲೂಯ ಅದರಿಂದ ನಿಮ್ಮ ನಂಬಿಕೆ ಭರವಸೆ ಕರ್ತನ ಮೇಲೆ ಇಡಿ ದೇವರ ಮೇಲೆ ಇಡಿ ದೇವರು ನಿಮ್ಮನ್ನು ಒಂದು ದಿವಸನು ನಾಚಿಕೆ ಪಟ್ಟು ಹೋಗೋ ಥರ ಬಿಡುವುದಿಲ್ಲ ನಿಮಗೆ ಸೋಲಾಗೋ ಥರ ಬಿಡುವುದಿಲ್ಲ ದೇವರು ನಿಮ್ಮನ್ನು ಬಂದು ತಾನು ತನ್ನ ಹಸ್ತದಲ್ಲಿ ನಿಮ್ಮನ್ನು ಕರೆ ಹಿಡಿದು ನಿಮ್ಮನ್ನು ನಡೆಸುವವನಾಗಿದ್ದಾನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಲ್ಲರೂ ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದ ದೇವರೇ ಈ ಸಮಯದಲ್ಲಿ ಕರ್ತನೆ ಯಾರೆಲ್ಲ ನನ್ನ ಜೊತೆಗೆ ಸೇರಿ ಪ್ರಾರ್ಥಿಸುತ್ತಿದ್ದಾರೋ ಅಷ್ಟು ಜನರನ್ನು ಕರ್ತನೇ ಯೇಸುವೆ ನಿನ್ನ ಸನ್ನಿಧಾನಕ್ಕೆ ನಾವು ಕಂಡು ಬರುತ್ತೇವೆ ಏಸುವೆ ಈ ಸಮಯದಲ್ಲಿ ಈ ನೋಡಿರುವಂಥ ವಾಕ್ಯದಲ್ಲಿ ನಾವು ದುಷ್ಟರು ಕೆಟ್ಟ ಅಧಿಕಾರಿಗಳು ಕೆಟ್ಟವರು ಪಾಪ ಮಾಡೋರು ತಪ್ಪು ಮಾಡೋರು ಈ ಲೋಕದಲ್ಲಿಯೂ ಸಹ ಕರ್ತನೆ ಅನೇಕರು ದೇವರ ಜನರಿಗೆ ವಿರೋಧವಾಗಿ ಬರ್ತಾರೆ ಒಂದಲ್ಲ ಎರಡು ದಾರಿಯಲ್ಲಿ ಅನೇಕ ದಾರಿಯಲ್ಲಿ ಬಂದರೂ ಸಹ ಅವುಗಳು ಒಂದು ದಾರಿಯಲ್ಲಿ ಬಂದಿರೋ ಬಂದಿರುವುದಾದರೆ ನೂರು ದಾರಿಯಲ್ಲಿ ಚದ್ರೋಗುವಂತೆ ನೀನು ಮಾಡೋವನ್ನಾಗಿದೆಯಾ ದೇವರೇ ಅವರು ಹತ್ತು ದಾರಿಯಲ್ಲಿ ಬಂದರೆ ನೀನು ಸಾವಿರ ದಾರಿಯಲ್ಲಿ ಚದ್ರ ನೀನು ಮಾಡೋವನಾಗಿದೆಯಾ ಅವರು ಏನಿಲ್ಲದೆ ಹೋಗುವಂತೆ ನೀನು ಮಾಡೋವನ್ನಾಗಿದೆಯಾ ಅವರು ಬೇರೆ ಸಮತ ಕಿತ್ತು ಬೀಸಾಡ್ತೀನಿ ಅಂತ ನಾವು ನೋಡಿದ್ದೇವೆ ಕರ್ತನೆ ಆದ್ದರಿಂದ ರಾಜ ದೇವರ ಸಮ ಈ ಸಮಯದಲ್ಲಿ ಯಾರಿಗೆಲ್ಲ ಅನ್ಯಾಯ ಆಗಿದೆಯೋ ಕರ್ತನೇ ಆ ಅನ್ಯಾಯಕ್ಕೆ ಬದಲಾಗಿ ನೀನು ಎಲ್ಲವನ್ನು ನೀನು ಅವರಿಗೆ ನಷ್ಟವಾಗಿರೋದ್ರೆಲ್ಲವೂ ಲಾಭವಾಗಿ ಅವರಿಗೆ ನೀತಿಯನ್ನು ದಯ ಜಯವನ್ನು ನೀನು ಕೊಡಬೇಕು ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಕರ್ತನೆ ಒಬ್ಬೊಬ್ಬರ ಮೇಲೆ ನಿನ್ನ ಕರುಣೆ ನಿನ್ನ ಕೃಪೆ ಇಳಿದು ಬರಲಿ ಎಂದು ಪ್ರಾರ್ಥಿಸುತ್ತೇನೆ ಕರ್ತನೆ ಯೇಸು ಯಾರು ಯಾವ ಸಮಯ ಈ ಸಮಯದಲ್ಲಿ ಎಂಥ ಸ್ಥಿತಿಯಲ್ಲಿದ್ರೂ ಸಹ ಕರ್ತನೆ ಎಂಥ ಕಠಿಣವಾದ ಕಷ್ಟಕರವಾದಂಥ ಸ್ಥಳದಲ್ಲಿ ಇದ್ದರೂ ಸಹ ಕರ್ತನೇ ಯೇಸುವೆ ನೀನೇ ಅವ್ರಿಗೆ ಜಯವನ್ನು ಕೊಡು ಏಸುವೆ ಅನೇಕರು ಅವರು ಮಾಡಿರುವಂಥ ಕೆಲಸಕ್ಕೂ ಬರಬೇಕಾದಂಥ ಸಂಬಳ ಬರದೇ ಇದೆ ಅಂತ ಅವರು ಪ್ರಾರ್ಥಿಸುತ್ತಿದ್ದಾರೆ ಕರ್ತನೆ ಈಗ ಕೆಲವು ಕೆಲವರು ಅವರಿಗೆ ಬರಬೇಕಾದಂಥ ಹಣ ಬರಲಿಲ್ಲ ಅವ್ರ ಹಣ ಸಿಕ್ಕಾಕೊಂಡ್ಬಿಟ್ಟಿದೆ ಅವರಿಗೆ ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ದಾರೆ ಕೆಲಸ ಅನ್ಯಾಯವಾಗಿ ಕೆಲಸದಿಂದ ಬಿಡಿಸ್ಬಿಟ್ಟಿದ್ದಾರೆ ಅವರು ಕೆ ಮನೆಯಲ್ಲಿ ಕುಟುಂಬದಲ್ಲಿ ಕುಟುಂಬ ಇಲ್ಲ ಕುಟುಂಬದಲ್ಲಿ ತೊಂದರೆ ಆಗಿದೆ ಎಷ್ಟು ಅವ್ರಿಗೆ ಬರಬೇಕಾದಂಥ ಜಮೀನು ಬಂದಿಲ್ಲ ಕೇಸು ಸರಿ ಸಾಲ್ವ್ ಆಗಿಲ್ಲ ಈ ರೀತಿಯಾಗಿ ಅನೇಕ ಕಾರ್ಯಗಳಲ್ಲಿ ಇವರಿಗೆ ಅನ್ಯಾಯ ಆಗಿದೆ ಕರ್ತನೇ ಈ ಅನ್ಯಾಯಕ್ಕೆಲ್ಲ ನೋಡುವಂಥ ದೇವರು ಜಯವನ್ನು ಕೊಡುವಂಥ ದೇವರು ನೀವಾಗಿದ್ದೀರಾ ಯೇಸುವೆ ಇವರಿಗಾಗಿರುವಂಥ ಎಲ್ಲ ತೊಂದರೆಗೆ ಬದಲಾಗಿ ಕರ್ತನೇ ನೀನು ದುಃಖಕ್ಕೆ ಬದಲಾಗಿ ಕಣ್ಣೀರಿಗೆ ಬದಲಾಗಿ ಆನಂದವನ್ನು ಸಂತೋಷವನ್ನು ಜಯವನ್ನು ನೀನು ಕೊಡಬೇಕು ಎಂದು ಪ್ರಾರ್ಥಿಸುತ್ತೇನೆ ಯೇಸುವೆ ನೀನು ಯಾವಾಗಲೂ ನೀತಿಯನ್ನೇ ಮಾಡುವಂಥ ದೇವರು ಕರ್ತನೇ ನೀನು ಅನ್ಯಾಯ ಮಾಡುವಂಥ ದೇವರಲ್ಲ ಇಡೀ ಪ್ರಪಂಚವೇ ಕಣ್ಮುಚ್ಕೊಂಡಿದ್ರು ನೀನು ಕಣ್ಮುಚ್ಚೋದಿಲ್ಲ ನೀನು ಯಾವಾಗಲೂ ನೀನು ನಿದ್ರೆ ಮಾಡದೇ ಇರುವಂಥ ದೇವರು ನೀನು ಯಾವಾಗಲೂ ನಮ್ಮನ್ನೇ ತನ್ನ ಜನರನ್ನೇ ನಿಮ್ಮ ಮಕ್ಕಳನ್ನೇ ನೋಡುವಂಥ ದೇವರಾಗಿದ್ದೀರಾ ಕರ್ತನೇ ನಮ್ಮನ್ನು ಕಾಯುವಂಥ ದೇವರಾಗಿದ್ದೀರಾ ನೀನು ತೂಗಡಿಸದೇ ಇರುವಂಥ ದೇವರಾಗಿದ್ದೀರಾ ಇವಾಗಲೂ ಸಹ ನೀವು ನಮ್ಮನ್ನು ನೋಡ್ತಾ ಇರೋದಕ್ಕಾಗಿ ಸ್ತೋತ್ರ ಕರ್ತನೆ ಯೇಸುವ ಯಾರಿಗಲ್ಲ ಕರ್ತನೆ ಮನಸ್ಸು ಮುರಿಯಲ್ಪಟ್ಟು ಭಾರದಿಂದ ಕಣ್ಣೀರಿಂದ ಈ ಸಮಯದಲ್ಲಿ ಪ್ರಾರ್ಥಿಸುತ್ತಿದ್ದಾರೋ ದುಃಖದಲ್ಲಿ ವೇದನೆಯಲ್ಲಿ ಮುಳುಗಿದ್ದಾರೋ ಕರ್ತನೆ ಅಷ್ಟು ಜನರಿಗೂ ಕರ್ತನೆ ಅವರ ಬಾಲನ್ನು ಬದಲಾಯಿಸು ಕರ್ತನೇ ಅವರಿಗೆ ನಿನ್ನ ಆನಂದ ತೈಲದಿಂದ ಸಂತೋಷದ ಅಭಿಷೇಕದಿಂದ ತುಂಬಿಸಿ ಒಂದು ಪ್ರಾರ್ಥಿಸುತ್ತೇನೆ ಏಸುವೆ ದುಃಖಕ್ಕೆ ಬದಲಾಗಿ ಕಣ್ಣೀರಿಗೆ ಬದಲಾಗಿ ನೀನು ಸಂತೋಷವನ್ನು ಕೊಡು ನೀನು ಆಶೀರ್ವದಿಸು ಕರ್ತನೆ ಏಸುವೆ ಜನರಿಗೆ ವಿರೋಧವಾಗಿ ಯಾರೆಲ್ಲ ಅಧಿಕಾರಿಗಳು ಯಾರೆಲ್ಲ ಸ್ಥ ಅಧಿಕಾರದ ಸ್ಥಳದಲ್ಲಿಂದ ಇವರಿಗೆ ತೊಂದರೆ ಇದ್ದಾರೋ ಕೆಲಸ ಮಾಡುವಂಥ ಸ್ಥಳದಲ್ಲಾಗಿರ್ಬೋದು ಅಥವಾ ಮನೆ ಹತ್ರ ಆಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಎಲ್ಲೇ ಇದ್ರೂ ಕರ್ತನೆ ಇವ್ರಿಗಾಗಿರುವಂಥ ಎಲ್ಲ ಅನ್ಯಾಯವನ್ನು ತಲೆ ಬದಲಾಯಿಸು ಕರ್ತನೆ ಯಾರೆಲ್ಲ ಇವರಿಗೆ ಕರಳ ತಲ್ಲಬೇಕು ಅಂತ ಇದ್ದಾರೋ ಕರ್ತನೆ ಅಂಥವ್ರ ಮುಂದೆ ಇವರು ಮೇಲೆ ಎದ್ದು ನಡೆಯುವಂತೆ ನೀನು ಸಹಾಯ ಮಾಡು ಕೃಪೆ ಮಾಡು ಯೇಸುವೆ ಯಾವಾಗಲೂ ಯಾವಾಗಲೂ ಇವರು ನಿನ್ನ ಪ್ರಸನ್ನತೆಯಲ್ಲಿರಬೇಕಾಗಿದೆ ಹೆಚ್ಚಾದ ಫಲ ಕೊಡುವವರಾಗಿರಬೇಕಾಗಿದೆ ಆಶೀರ್ವಾದವನ್ನು ಕೊಡುವವರಾಗಿರಬೇಕಾಗಿದೆ ಅನೇಕರಿಗೆ ಇವರನ್ನು ಒಂದು ಆಶ್ ಆಶೀರ್ವಾದದ ಬುಗಿಯಾಗಿ ನೀನು ಮಾಡು ಕರ್ತಾನೆ ನಿನ್ನ ಸಮ್ಮುಖದಲ್ಲಿ ಕಾದಿರುವಂಥವರು ಒಬ್ಬರು ನಾಶಪಟ್ಟು ನಾಶ ನಾಶವಾಗುವುದಿಲ್ಲ ಅಂತ ನಾವು ನೋಡ್ತೇವೆ ಕರ್ತನೆ ನಿನ್ನಲ್ಲಿ ಕಾದಿರೋರು ಹದ್ದಿನಂತೆ ರೊಕ್ಕಗಳನ್ನು ಬಡಿದು ಮೇಲೆ ಎತ್ತರದಲ್ಲಿ ಹಾರುವರು ಎಂಬುದಾಗಿ ನಾವು ನೋಡ್ತೇವೆ ಕರ್ತನೆ ಇವರ ಬಲಹೀನತೆ ನಿನ್ನ ಶಕ್ತಿ ಪೂರ್ಣವಾಗಿ ಪ್ರಕಟಿಸಲ್ಪಡಲಿ ನೀನು ಇವರನ್ನು ಬಲಪಡಿಸು ಮೇಲೆ ಮೇಲೆ ಏರುವಂತೆ ಉದ್ಧರಿಸಲ್ಪಡುವಂತೆ ನೀನು ಆಶೀರ್ವದಿಸು ಅನುಗ್ರಹಿಸು ನಿನ್ನ ನಾಮ ಮಾತ್ರ ಮಹಿಮೆ ಪಡಿಸ್ಕೊ ನಿಮಗೆ ಎಲ್ಲ ಸ್ತುತಿಗಣತೆ ಮಹಿಮೆ ಸಲ್ಲಿಸುತ್ತೇವೆ ಯೇಸು ಕ್ರಿಸ್ತ ದಿವ್ಯ ನಾಮದಲ್ಲಿ ಬರ್ತೀವಿ ತಂದೆಯಾದ ದೇವರೇ ಆಮೇಲೆ ಆ ಮೇನ್ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಧೈರ್ಯವಾಗಿರಿ ವಿಶ್ವಾಸವಾಗಿರಲಿ ಅನ್ಯಾಯಗಾರರು ಯಾವತ್ತೂ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ನಿಮಗೆ ತೊಂದರೆ ಮಾಡಿರೋರು ನಿಮಗೆ ಅನ್ಯಾಯ ಮಾಡಿರೋ ಖಂಡಿತವಾಗಿಯೂ ದೇವರವರನ್ನು ವಿಚಾರಿಸೋರು ವಿಚಾರಿಸೋರಾಗಿದ್ದಾರೆ ಖಂಡಿತವಾಗಿಯೂ ನಿನಗೆ ದೇವರು ನ್ಯಾಯವನ್ನು ಕೊಡುವವರಾಗಿದ್ದಾರೆ ಧೈ ಧೈರ್ಯವಾಗಿರಿ ಕರ್ತನ ಮೇಲೆ ಮಾತ್ರ ನಿನ್ನ ನಂಬಿಕೆ ನಿನ್ನ ಭರವಸೆ ನೀಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು